ಸ್ನೇಹಿತರೆ, ಸಮಾಜದಲ್ಲಿ ನಾವು ಹೇಗೆ ಬಾಳಿ ಬದುಕಬೇಕು ಎಂಬುದನ್ನು ನಾವೇ ಕೆಲವೊಂದು ತಪ್ಪುಗಳನ್ನು ಮಾಡಿ ಕಲ್ತ್ಕೊಳ್ಬೋದು, ಕೆಲವೊಂದು ಹಿರಿಯರು ನಡೆದು ಹೋದಂಥ ಹಾದಿಯನ್ನು ನೋಡಿ ಸಹ ಕಲ್ತ್ಕೊಳ್ಬೋದು. ಈ ನಿಟ್ಟಿನಲ್ಲಿ ಮಹಾಚೇತನ ವಿದ್ವಾಂಸರು ಆದಂಥ ದೇವುಡು ನರಸಿಂಹ ಶಾಸ್ತ್ರಿಗಳು ಅವರ ಜೀವನದಲ್ಲಿ ನಡೆದಂಥ ಎರಡು ಘಟನೆಗಳನ್ನು ನೆನೆಸಿಕೊಳ್ಳುವ ಮೂಲಕ ತಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೊದಲನೇದಾಗಿ ಅವರು 1895ರಲ್ಲಿ ಮೈಸೂರಿನಲ್ಲಿ ಜನಿಸ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮೊದಲಿಂದಲೂ ಸಂಸ್ಕೃತ ಸಾಹಿತ್ಯ ಈ ನಿಟ್ಟಿನಲ್ಲಿ ವ್ಯಾಕರಣ ಈ ನಿಟ್ಟಿನಲ್ಲಿ ತುಂಬ ಪ್ರಬಲವಾದಂಥ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಉನ್ನತ ನಿಟ್ಟಿನಲ್ಲಿ ಬೆಳೆದಂತಹ ಅವರು ಮಹಾನ್ ಮೂರು ಕಾದಂಬರಿಗಳನ್ನು ರಚನೆ ಮಾಡ್ತಾರೆ. ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಮಯೂರ, ಮಹಾದರ್ಶನ. ಹೀಗೆ ಮಾಡಿದಂಥ ಅವರ ಅದ್ಭುತವಾದಂಥ ಕಾರ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಸಹ ಲಭಿಸಿದೆ. ಇವರು ಒಮ್ಮೆ ಕಡೂರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1.5 ಗಂಟೆಗಳ ಕಾಲ ಭಾಷಣವನ್ನು ಮಾಡಬೇಕು ಅಂತೇಳ್ಬಿಟ್ಟು ಅವರಿಗೆ ಆಹ್ವಾನಿಸಲಾದಾಗ ಎಲ್ಲ ರೀತಿ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಒಂದು ಭಾಷಣವನ್ನು ಮಾಡ್ತಿರ್ತಾರೆ. ಸುಮಾರು 2000ಕ್ಕೂ ಹೆಚ್ಚಿನ ಜನ ಸೇರಿರ್ತಾರೆ. ಎಲ್ಲರೂ ಸಹ ಕುತೂಹಲದಿಂದ ಪ್ರತಿಯೊಂದು ಕ್ಷಣವನ್ನು ಅವರ ಭಾಷಣವನ್ನು ಆಸ್ವಾದಿಸತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ವೇದಿಕೆ ಮೇಲೆ ಅವಸರವಾಗಿ ಏರಿ ಬಂದು ದೇವುಡು ನರಸಿಂಹಶಾಸ್ತ್ರಿಗೂ ಒಂದು ಚೀಟಿಯನ್ನು ಕೊಡ್ತಾರೆ. ಹಾಗೆ ತೆರೆದು ಓದ್ಬಿಟ್ಟು ಉಳಿದ ಒಂದು ಏನು ಭಾಷಣವನ್ನು ಸಹ ಅವರು ಕಂಟಿನ್ಯೂ ಮಾಡ್ತಾರೆ. ಅಂದರೆ ಮೊದಲು ಹೇಗೆ ಭಾಷಣವನ್ನು ಮಾಡಿದರು, ಅರ್ಧ ಭಾಷಣವನ್ನು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಉತ್ಸುಕತೆಯಿಂದ ಅವರು ಭಾಷಣವನ್ನು ಮುಗಿದು ಪೂರ್ಣಗೊಳಿಸಿ ಆ ಒಂದು ಆಯೋಜಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಅಂದರೆ ಅಭಿನಂದನೆ ಕಾರ್ಯಕ್ರಮ ಏನಿರುತ್ತದೆ ಆ ನಂತರ ಅದಕ್ಕೂ ಸಹ ಅವರು ಉಳ್ಕೊಳ್ಳೋಕ್ಕಾಗ್ತಲೇ ಅವ್ರನ್ನ ಕೇಳ್ಕೊಳ್ತಾರೆ. ಯಾವುದಾದ್ರೂ ಸಾರಿಗೆ ವ್ಯವಸ್ಥೆ, ಟ್ರೈನ್ ವ್ಯವಸ್ಥೆ ಇದ್ದರೆ ನನಗೆ ಬೇಗ ನಾನು ಬೆಂಗಳೂರಿಗೆ ತೆರಬೇಕು ಅಂತ ಅವರು ಇವರಿಗೋಸ್ಕರ ಸಕಲ ವ್ಯವಸ್ಥೆಯನ್ನು, ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ, ಸನ್ಮಾನದ ವ್ಯವಸ್ಥೆಯನ್ನು ಎಲ್ಲೂ ಸಹ ಮಾಡಿಕೊಟ್ಟಿರ್ತಾರೆ. ಸಡನ್ನಾಗಿ ಅವರು ಹೊರಡಬೇಕು ಅನ್ನೋದನ್ನು ಕೇಳಿದಾಗ ಅವರಿಗೆ ಕುತೂಹಲದಲ್ಲೇ ಬಿಡಿಸಿ ಕೇಳಿದಾಗ ಅವರು ಹೇಳ್ತಾರೆ, ತಮ್ಮ ಮಗ ತೀವ್ರವಾಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಈಗಾಗಲೇ ಬಂದಿದೆ, ನಾನು ಹೋಗಿ ನನ್ನ ಹೆಂಡತಿಯನ್ನು ಸಾಂತ್ವನಗೊಳಿಸ್ಬೇಕು ಅಂತ. ಅಂದರೆ ಈ ಒಂದು ವಿಚಾರದಲ್ಲಿ ನೋಡಬೇಕು, ಸುಮಾರು ಅರ್ಧ ಭಾಷಣ ಮುಗಿದಿರುತ್ತೆ, ಆ ಒಂದು ಟೆಲಿಗ್ರಾಮ್ ಬರುತ್ತೆ, ಓದಿದ್ರು ಸಹ ತನ್ನ ಕರ್ತವ್ಯವನ್ನು ಮೊಟಕುಗೊಳಿಸ್ತಾನೆ, ಸಂಪೂರ್ಣವಾಗಿ ಅದೇ ಹುಮ್ಮಸ್ಸಿನಿಂದ ಮಾಡಿ ಮುಗಿಸಿ ಹೊರಡ್ತಾರೆ. ಅಂದರೆ ಯಾವುದೇ ಒಂದು ಸುಖ ದುಃಖವನ್ನು ಸರಿಯಾದ ರೀತಿಯಲ್ಲಿ ತೂಗೋದು ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅಂದರೆ ದೇವುಡು ನರಸಿಂಹಶಾಸ್ತ್ರಿಯವರು ಸ್ಥಿತಪ್ರಜ್ಞರು, ಆ ಒಂದು ಮಠವನ್ನು ರೀಚ್ ಮಾಡಿದ್ರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎರಡನೇ ಒಂದು ಸಂಗತಿ ಅಂತಂದರೆ ಅವರು ವಾಸವಾಗಿದ್ದಂಥ ಸೇಮ್ ಬಡಾವಣೆಯಲ್ಲಿ ಮುನಿಸೋಪಮ್ಮಪ್ಪ ಅನ್ನೋರು ಸಹ ವಾಸವಾಗಿರ್ತಾರೆ. ಆ ಮುನಿಸೋಪಸ್ವಾಮಪ್ಪ ಅವರವರಿಗೆ ಈ ದೇವುಡು ನರಸಿಂಹ ಶಾಸ್ತ್ರಿಗಳನ್ನ ಕಂಡರೆ ಭಾಳ ಗೌರವ, ಹೆಮ್ಮೆ, ಒಂದು ಆತ್ಮೀಯತೆ, ಇವರ ಒಂದು ಏನು ಕಾಣಿಕೆ ಸಾಹಿತ್ಯ ಕ್ಷೇತ್ರದಲ್ಲಾಗ್ಬೋದು, ಇವರ ನಡವಳಿಕೆಯಲ್ಲಿ ಆಗ್ಬೋದು, ಆಗಾಗ ಬಂದು ಮಾತಾಡಿಸುವಂಥದ್ದು, ನಮಸ್ಕರಿಸುವಂಥವು ಎಲ್ಲ ಕಾರ್ಯಗಳು ಸಹ ಮಾಡ್ತಿರ್ತಾರೆ. ಈ ಮುನಿಸ್ವಾಮಿಯಪ್ಪ ಅವ್ರದ್ದು ಸುಮಾರು 1.5 ಎಕರೆ ಜಮೀನಿರುತ್ತೆ. ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ತನ್ನ ಮಕ್ಕಳಿಗೆ ಏನಾದರೂ ಭವಿಷ್ಯಕ್ಕೊಂದು ಆಧಾರವನ್ನು ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆಯಿಂದ ಮಾಡ್ತಿರ್ಬೇಕಾದ್ರೆ ಅಲ್ಲಿನ ನಗರಾಭಿವೃದ್ಧಿ ಏನು ಮಾಡುತ್ತೆ, ಒಂದು ಅನೌನ್ಸ್ಮೆಂಟನ್ನು ಮಾಡುತ್ತೆ, ಆ ಜಮೀನನ್ನು ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ತಕ್ಕಂಥ ಒಂದಿದು, ಅಂದರೆ ಸರ್ಕಾರಕ್ಕೆ ತನ್ನ ಒಂದು ಬಡಾವಣೆ ನಿರ್ಬಂಧ ಮಾಡುವಂಥ ನಿಟ್ಟಿನಲ್ಲಿ ಒಂದು ಅಧಿಸೂಚನೆ ಹೊರಡಿಸುತ್ತೆ. ಅವಾಗ ಈ ಮುನಿಸಪ್ಪರಿಗೆ ತುಂಬ ಗಾಬರಿ ಆಗುತ್ತೆ. ಅಂದರೆ ಅದೊಂದೇ ಸಹ ಅವ್ರಿಗೆ ಒಂದು ಆಸ್ತಿ ಅಂತ ಇದ್ದಿದ್ದು, ಬೇರೆ ಯಾವುದೇ ರೀತಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಅವರು ದೇವುಡು ನರಸಿಂಹರಪ್ಪನ ಕಂಡು ಮಾತಾಡಲಿಕ್ಕೆ ಬರ್ತಾರೆ. ಯಾಕೆಂದರೆ ದೇವುಡು ನರಸಿಂಹಪ್ಪ ಅವ್ರಿಗೆ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಂಗಲ್ ಹನುಮಂತಪ್ಪ ಅವ್ರ ಜೊತೆ ಒಳ್ಳೆಯ ಒಡನಾಟ ಇರ್ತದೆ. ಇವ್ರ ಮೂಲಕ ಮಾತಾಡಿಸಾಗ ಏನಾದರೂ ಪ್ರಯೋಜನ ಆಗಬೇಕು ಅಂತ ಬರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಂಥ ದೇವುಡು ನರಸಿಂಹ ಶಾಸ್ತ್ರಿಯವರು ನಾನು ಒಂದು ರೀತಿ ನನ್ನ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ಅದೇ ರೀತಿ ಅವಕಾಶ ಸಿಕ್ಕಿದಾಗ ಕೆಂಗಲ್ ಹನುಮಂತಪ್ಪ ಅವ್ರ ಹತ್ರ ಈ ಒಂದು ವಿಚಾರವನ್ನು ಮಂಡನೆ ಮಾಡ್ತಾರೆ. ಆ ಕೆಂಗಲ್ ಹನುಮಂತಯ್ಯನವ್ರಿಗೂ ಸಹ ಈ ದೇವುಡು ನರಸಿಂಹ ಶಾಸ್ತ್ರಿಗಳ ಬಗ್ಗೆ ತುಂಬ ಗೊತ್ತಿರುತ್ತೆ. ಯಾಕೆಂದರೆ ಅವ್ರು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ತನ್ನ ಸ್ವಂತ
ಸ್ವಇಚ್ಛೆಗೋಸ್ಕರ ಅಥವಾ ಸ್ವಂತ ಸ್ವಾರ್ಥಕ್ಕಾಗಿ ಯಾವುದೇ ಕೆಲಸವನ್ನು ಮಾಡಿರೋದಿಲ್ಲ. ಈ ನಿಟ್ಟಿನಲ್ಲಿ ಬೇರೆಯವ್ರಿಗೋಸ್ಕರ ಇಷ್ಟೊಂದಿಲ್ಲ ಕೇಳ್ಕೊಂಡಾಗ ತಕ್ಷಣ ಅಲ್ಲಿನ ಅಧಿಕಾರಿಗಳನ್ನ ಕರೆಸಿ ಮಾತಾಡಿ ಅವ್ರಿಗೂ ಸಹ ಇದು ಸರಿ ಅನಿಸುತ್ತೆ. ಸಾಗ ಆ ಒಂದು ಆದೇಶವನ್ನು ಹಿಂಪಡಿಸಬೇಕು ಅಂತೇಳ್ಬಿಟ್ಟು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಇದೆಲ್ಲ ಆದಮೇಲೆ ಮುನಿಸಪ್ಪವರಿಗೆ ತುಂಬ ಸಂತೋಷವಾಗಿ ಬಂದು ಇವರಿಗೆ ಕೃತಜ್ಞತೆಗಳನ್ನು ತರಿಸ್ತಾರೆ. ಅದೇ ರೀತಿ ತಾವಂದ್ಕೊಂಡಾಗೆ ಅವರು ಆ ಒಂದು ಏನು ಮಾಡ್ತಾರೆ, ಆ ಸೈಟ್ 5 ಎಕರೆ ಜಮೀನನ್ನು ಸೈಟಾಗಿ ಕನ್ವರ್ಟ್ ಮಾಡಿ ಅದನ್ನು ಸೇಲ್ ಮಾಡಿ ತಮ್ಮ ಮಕ್ಕಳಿಗೆ ಒಂದು ರೀತಿ ಆಲ್ಟರ್ನೇಟಿವ್ ಅಸೆಟ್ಟಾಗಿ ಮಾಡುವಂಥ ಕೆಲಸದಲ್ಲಿ ಮುಂದುವರಿತಾರೆ. ಸ್ವಲ್ಪ ದಿನಗಳು ಕಳೆದಾಗ ಮುನಿಸಪ್ಪಿ ಅವರು ಬಂದುಬಿಟ್ಟು, ಸ್ವಾಮಿ ನೀವು ಮಾಡಿದಂಥ ಒಂದು ಸಹಾಯಕ್ಕೆ ನಾವು ನಿಮಗೆ ನಿಮ್ಮ ಮಕ್ಕಳಿಗೆ ಒಂದು 2 ಸೈಟ್ಗಳನ್ನು ನಿಮ್ಮ ಮಕ್ಕಳ ಹೆಸರಲ್ಲಿ ಮಾಡಬೇಕು ಅಂತ ನನಗೆ ಅನಿಸಿದೆ, ದಯಮಾಡಿ ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಂಡಾಗ ದೇವುಡು ನರಸಿಂಹ ಶಾಸ್ತ್ರಿಗಳೇನು ಹೇಳ್ತಾರೆ, ನಾನು ಯಾವುದೇ ಕೆಲಸವನ್ನು ನಿಮಗೆ ಉಪಕಾರವನ್ನು ಮಾಡಿದರೂ ಸಹ ನಾನು ಸ್ವಾರ್ಥಕ್ಕಾಗಿ ಅಥವಾ ನಾನು ಯಾವುದೋ ಅಪೇಕ್ಷೆಯನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡಿರಲಿಲ್ಲ, ದಯಮಾಡಿ ಇದನ್ನು ನಾನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಒತ್ತಾಯ ಮಾಡಿದಾಗ ಅವರು ಒಂದೇ ದೃಢ ನಿರ್ಧಾರ ತೊಗೊಂಡು ಒಂದೇ ಮಾತನ್ನ ಹೇಳ್ತಾರೆ, ದಯಮಾಡಿ ಈ ಒಂದು ಪೀಠಿಗೆಯನ್ನು ಇಟ್ಕೊಂಡು ತಾವು ಬಂದು ಇಲ್ಲಿ ಮಾತಾಡೋದು ಅಂತ ಮಾಡ್ತಾರೆ, ದಯಮಾಡಿ ನೀವು ಬರೋದೇ ಬೇಡ ಅನ್ನೋ ಒಂದು ದೃಢ ಮಾತನ್ನು ತಿಳಿಸ್ತಾರೆ. ಆವಾಗ ಅವರು ಸಹ ಅದನ್ನು ಒಪ್ಕೊಳ್ತಾರೆ. ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ನಾಲ್ಗೆಗೂ ಮತ್ತು ಕೈಗೂ ಭಾಳ ಹತ್ತಿರ ಒಂದು ಸಂಬಂಧ ಇದೆ. ಅದೇ ನಿಟ್ಟಿನಲ್ಲಿ ಯಾವಾಗ ಈ ಎರಡು ಸಂಬಂಧಗಳು ಕಳ್ಕೊಳ್ತವೆ ಅಂತಂದರೆ, ಎಲ್ಲಿ ನಾವೇನಾದರೂ ಕೈ ಚಾಚಿ ಇನ್ನೊಬ್ಬರ ಮುಂದೆ ಇದು ಮಾಡಿದಾಗ ನಾಲ್ಗೆ ತನವನ್ನು ಕಳ್ಕೊಳ್ತದೆ, ಆ ಮಾತಿಗೆ ಬೆಲೆ ಹೊರಟೋಗ್ತದೆ. ಈ ನಿಟ್ಟಿನಲ್ಲಿ ಅವರು ಆ ಒಂದು ಸಂದರ್ಭದಲ್ಲಿ ಭಾಳ ಕಟ್ಟುನಿಟ್ಟಾಗಿ ಆ ಒಂದು ಅವರೇನು ಸೈಟನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ರು. ಇಂಥ ವ್ಯಕ್ತಿಗಳು ಸಿಗುವಂತೂ ಭಾಳ ಕಡಿಮೆ ಇವತ್ತಿನ ಇದರಲ್ಲಾಗ್ಬೋದು, ಹಿಂದೆ ಆಗ್ಬೋದು, ಮುಂದೆ ಎಲ್ಲ ಸ್ವಾರ್ಥಕ್ಕೆ ಮಾಡ್ಕೊಳ್ಳುವಂಥ ಜನಗಳು ಜಾಸ್ತಿ ಇರುವಂಥ ನಿಟ್ಟಿನಲ್ಲಿ ಈ ಸಮಾಜದಲ್ಲಿ ಈ ಮಹಾನೀಯರು ನಡೆದು ಬಂದ ಹಾದಿಯಲ್ಲಿ ಈ ಎರಡು ವಿಚಾರಗಳು ನನಗೆ ಭಾಳ ಇಷ್ಟವಾದಂಥ ವಿಚಾರಗಳು. ಅವರ ಜೀವನವನ್ನು ನೋಡಿದಾಗ ದಯಮಾಡಿ ನಿಮಗೂ ಸಹ ಇದು ಒಂದು ರೀತಿಯಲ್ಲಿ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಮೂಲಕ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಥ್ಯಾಂಕ್ ಯು.